ಗಂಗಾ ಸ್ನಾನವನ್ನು ಅತ್ಯಂತ ಪವಿತ್ರ ಸ್ನಾನವೆಂದು ಪರಿಗಣಿಸಲಾಗುತ್ತದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಪರಿಹಾರವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಮತ್ತು ಪುರಾಣಗಳಲ್ಲಿ ಹೇಳಲಾಗಿದೆ. ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಯಾವೆಲ್ಲ 10 ಪಾಪಗಳು ಕಳೆಯುವುದು ಗೊತ್ತಾ? ಗಂಗಾ ಸ್ನಾನದಿಂದ ಈ 10 ಪಾಪಗಳಿಂದ ಮುಕ್ತಿ ದೊರೆಯುವುದು. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ 10ನೇ ದಿನದಂದು ಸ್ವರ್ಗದಲ್ಲಿ ವಾಸಿಸುತ್ತಿದ್ದ ಗಂಗಾ ಮಾತೆಯು ಮನುಷ್ಯನ ಪಾಪಗಳನ್ನು ನಾಶಪಡಿಸಲು ಮತ್ತು ಜೀವಿಗಳನ್ನು ರಕ್ಷಿಸಲು ಭೂಮಿಗೆ ಇಳಿತಳು ಎನ್ನುವ ನಂಬಿಕೆ ಇದೆ. ಒಬ್ಬ ವ್ಯಕ್ತಿಯು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಈ 10 ರೀತಿಯ ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಎನ್ನಲಾಗಿದೆ. ಗಂಗಾ ಸ್ನಾನ ಮಾಡುವುದರಿಂದ ಯಾವೆಲ್ಲ 10 ರೀತಿಯ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲಿದೆ. ಶಾಸ್ತ್ರಗಳಲ್ಲಿ ಮತ್ತು ಪುರಾಣಗಳಲ್ಲಿ 10 ವಿಧದ ಪಾಪಗಳಿವೆ ಎಂದು ಹೇಳಲಾಗಿದೆ ಮತ್ತು ಈ 10 ರೀತಿಯ ಪಾಪಗಳನ್ನು ಹೊರತುಪಡಿಸಿ ಯಾವುದೇ ಮಾನವ ಅಥವಾ ಜೀವಿ ಯಾವುದೇ ಹೆಚ್ಚುವರಿ ಪಾಪವನ್ನು ಮಾಡಲು ಸಾಧ್ಯವಿಲ್ಲ. ಅಂದರೆ ಎಲ್ಲ ರೀತಿಯ ಪಾಪಗಳು ಈ 10 ವರ್ಗಗಳಲ್ಲಿ ಮಾತ್ರ ಮಾಡಲ್ಪಡುತ್ತದೆ ಎನ್ನುವ ಉಲ್ಲೇಖವಿದೆ. 10 ವಿಧದ ಈ ಪಾಪಗಳನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ದೈಹಿಕ, ಎರಡನೆಯದು ಮೌಖಿಕ ಮತ್ತು ಮೂರನೆಯದು ಮಾನಸಿಕ. ಅಂದರೆ ಮನುಷ್ಯ ತನ್ನ ದೇಹ, ಮಾತು ಮತ್ತು ಮನಸ್ಸು ಅಥವಾ ಮನಸ್ಸಿನಿಂದ ಪಾಪವನ್ನು ಮಾಡುತ್ತಾನೆ. ಮನುಷ್ಯನು ಮಾಡುವ ದೈಹಿಕ ಪಾಪಗಳನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಎರಡನೆಯ ಪಾಪವಾದ ಮಾತನ್ನು 4 ವಿಧದ ಪಾಪಗಳಾಗಿ ವಿಂಗಡಿಸಲಾಗಿದೆ ಮತ್ತು ಮೂರನೆಯ ಮಾನಸಿಕವನ್ನು 3 ರೀತಿಯ ಪಾಪಗಳಾಗಿ ವಿಂಗಡಿಸಲಾಗಿದೆ. ಈ ರೀತಿಯಲ್ಲಿ 10 ವಿಧದ ಪಾಪಗಳಿವೆ. ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ 10 ವಿಧದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ. ಗಂಗಾ ಮಾತೆಯ ಪವಿತ್ರ ಸ್ನಾನವು ಪಾಪಗಳಿಂದ ಮುಕ್ತಿಯನ್ನು ನೀಡುತ್ತದೆ ಮತ್ತು ಮೋಕ್ಷದ ಬಾಗಿಲು ತೊರೆಯುವುದು ಎಂದು ಹೇಳಲಾಗಿದೆ. ಗಂಗಾ ಸ್ನಾನ ಮಾಡುವುದರಿಂದ ಈ 10 ಪಾಪಗಳು ದೂರವಾಗುತ್ತವೆ. ಅನುಮತಿ ಅಥವಾ ಬಲವಂತವಿಲ್ಲದೆ ಯಾರೊಬ್ಬರು ವಸ್ತುವನ್ನು ತೆಗೆದುಕೊಳ್ಳುವುದು, ಮಹಿಳೆಯರನ್ನು ಅವಮಾನಿಸುವುದು, ಹಿಂಸೆ, ಕಟುವಾದ ಪದಗಳನ್ನು ಬಳಸುವುದು, ಅಸತ್ಯವಾದ ಮಾತುಗಳನ್ನು ಮಾತನಾಡುವುದು, ಯಾರೊಬ್ಬರ ಬಗ್ಗೆ ದೂರು ನೀಡುವುದು, ಇತರರ ಆಸ್ತಿಯನ್ನು ಕಸಿದುಕೊಳ್ಳುವ ಅಥವಾ ಸ್ವಾಧೀನಪಡಿಸಿಕೊಳ್ಳಲು ಬಯಸುವುದು, ಇತರರಿಗೆ ಹಾನಿ ಮಾಡುವುದು ಅಥವಾ ಅಂತಹ ಆಸ್ತಿಯನ್ನು ಇಟ್ಟುಕೊಳ್ಳುವುದು ಮತ್ತು ಅನಗತ್ಯ ವಿಚಾರಗಳ ಬಗ್ಗೆ ಚರ್ಚಿಸುವುದು ಇತ್ಯಾದಿಗಳು ಸೇರಿಕೊಂಡಿದೆ. ಗಂಗೆಯನ್ನು ಆರಾಧಿಸುವ ಗಂಗಾದಾಸರವು ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ದಶಮಿ ತಿಥಿ, ಬುಧ ದಿನ, ಅಸ್ತ ನಕ್ಷತ್ರ ಮತ್ತು ಆನಂದ ಯೋಗ, ಕನ್ಯಾ ರಾಶಿಯಲ್ಲಿ ಚಂದ್ರ ಮತ್ತು ವೃಷಭ ರಾಶಿಯಲ್ಲಿ ಸೂರ್ಯ ಇದ್ದಾಗ ಈ ದಿನವನ್ನು ಗಂಗಾ ದಸರಾ ಎಂದು ಆಚರಿಸಲಾಗುತ್ತದೆ. ಈ ದಿನ ಗಂಗೆಯಲ್ಲಿ ಸ್ನಾನ ಮಾಡುವವನು ವೈಕುಂಠ ಲೋಕವನ್ನು ಪಡೆಯುತ್ತಾನೆ ಎಂದು ಪುರಾಣಗಳಲ್ಲಿಯೂ ಕೂಡ ಹೇಳಲಾಗಿದೆ. ಕಾರಣಾಂತರಗಳಿಂದ ಗಂಗಾ ನದಿಯನ್ನು ತಲುಪಲು ಸಾಧ್ಯವಾಗದಿದ್ದರೆ ಪೂಜಕನು ತನಗೆ ಹತ್ತಿರವಿರುವ ಯಾವುದೇ ನದಿ ಅಥವಾ ಕೊಳದಲ್ಲಿ ಸ್ನಾನ ಮಾಡಿದ ನಂತರ ಎಳ್ಳನ್ನು ಅರ್ಪಿಸಬೇಕು. ಈ ದಿನ ದಾನ ಮಾಡುವುದರ ಮಹತ್ವವನ್ನು ಹೇಳಲಾಗಿದೆ. ಈ ದಿನದಂದು ಯಾರು ಗಂಗಾ ಮಾತೆಯನ್ನು ಕಾನೂನುಬದ್ಧವಾಗಿ ಪೂಜಿಸುತ್ತಾರೆ ಮತ್ತು ಸುತ್ತಿಸುತ್ತಾರೋ ಅವರು ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ. ಆದ್ದರಿಂದಲೇ ಈ ಹಬ್ಬವನ್ನು ಶ್ರೇಷ್ಠ ಪುಣ್ಯ ಹಬ್ಬವೆಂದು ಪರಿಗಣಿಸಲಾಗಿದೆ.